ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೆಲ್ಸನ್ ಟೀಸರ್ ಇಷ್ಟ ಆಯ್ತಾ ನಿಮಗೆ? ಎಲ್ರಿಗೂ ಇಷ್ಟ ಆಯ್ತಾ? ಸಿನಿಮಾ ಬಗ್ಗೆ ನಾನು ಕಡಿಮೆನೆ ಮಾತಾಡ್ತೀನಿ, ಯಾಕಂದ್ರೆ ಯಾವಾಗಲೂ ನಾವೇನಾದರೂ ಮಾಡಕ್ಕೆ ಹೊರಟಿದ್ದೀವಿ ಅಥವಾ ಏನಾದರೂ ಈ ಥರ ಮಾಡ್ತಿದ್ದೀವಿ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡೋಕ್ಕೆ ಮುಂಚೆ ಇದನ್ನೇ ಮಾಡಕ್ಕೆ ಹೊರಟಿದ್ದೀವಿ ಅಂತ ಇದು ವಿಷುವಲ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ನಮ್ಮ ನಮ್ಮಲ್ಲೇ ನಮ್ಮ ಟೀಮಲ್ಲಿ ನಾವು ಥ್ಯಾಂಕ್ಸ್ ಹೇಳಿಕೊಂಡು ನಾವು ಅದು ತುಂಬ ಇದೆ, ಇನ್ನೂ ತುಂಬ ಇದೆ, ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಅಂತಾರಲ್ಲ, ಇನ್ನೂ ತುಂಬ ಇದೆ ಮಾತಾಡೋಣ. ಇಲ್ಲಿ ನಮ್ಮ ಟೀಸರ್ನ ಲಾಂಚ್ ಮಾಡಿದ್ದಂಥ ರಿಯಲ್ ಸ್ಟಾರ್ ಉಪೇಂದ್ರ ಅಣ್ಣನವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಟೀಸರ್ ನೋಡಿ ತುಂಬಾ ಖುಷಿಪಟ್ಟರು. ಹಾಗೆ ನಾನು ಎಲ್ಲ ವೇದಿಕೆಯಲ್ಲೂ ಹೇಳಿರ್ತೀನಿ, ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಟೀಸರ್ ನೋಡಿದ್ರು, ಅವರು ಗುಜರಾತ್ ಹೊರಟಿದ್ದಾರೆ ಕಟಾರ ಸಿನಿಮಾ ಶೂಟಿಂಗ್, ಇಲ್ಲಾಂದರೆ ಅವರು ಬರ್ತಿದ್ರು, ಖಂಡಿತ ಅವರು ಬರ್ತಿದ್ರು. ನೋಡಿದ್ರು, ನೋಡಿ ಮುಂದೆ ತುಂಬ ಇದೆ ಅಲ್ಲ ಟೈಗರ್, ನಾನು ಖಂಡಿತ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಅವ್ರ ಕಟಾರಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಥರದ್ದೊಂದು ಸಿನಿಮಾ, ಈ ಥರದ್ದೊಂದು ಸಿನಿಮಾ ಮಾಡೋಕ್ಕೆ ಭಾಳಷ್ಟು ಧೈರ್ಯ ಬೇಕು. ರೆಗ್ಯುಲರ್ ಆಗಿ ವಿನೋದ್ ಪ್ರಭಾಕರ್ ಸಿನಿಮಾ ಅಂದರೆ ಅದಕ್ಕೆ ಮುಂಚೆ ಇನ್ನೊಂದು ಒಂದು ವಿಷಯ ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಫೈಟರ್ ಇದೇ ವೇದಿಕೆ ಮೇಲೆ ನಾನು ಮಾತಾಡ್ತಿರ್ಬೇಕಾದ್ರೆ ಭಾಳಷ್ಟು ಜನ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಹೇಳ್ತಿದ್ದೆ, ನಾನೊಂದು ಇನ್ನೊಂದು 20 ಡೇಸಲ್ಲಿ ನಾನು ಬೇರೆ ಥರದ್ದೇ ಒಂದು ಬರ್ತೀನಿ, ರೆಗ್ಯುಲರ್ ಈ ಫೈಟ್ ಆಗಲಿ ಇದೆಲ್ಲ ಕಮರ್ಷಿಯಲ್ ಬಿಟ್ಟು ಬೇರೆ ಥರದ್ದೇ ಒಂದು ಸಿನಿಮಾ ಬರ್ತಿದ್ದೀನಿ ಅಂತೇಳಿ. ಸೊ ಆ್ಯಕ್ಚುಲಿ ಅದು ಮಾದೇವನು ಇನ್ನೊಂದು ಬೇರೆ ಸಿನಿಮಾ ಬರ್ತಿದೆ ಆ್ಯಂಡ್ ನೆಲ್ಸನ್ ಇದು ಪ್ರೂಫ್ ಇದೆ. ಸೊ ಈ ಥರದೊಂದು ಸಿನಿಮಾ ಮಾಡೋಕ್ಕೆ ಭಾಳಷ್ಟು ಧೈರ್ಯ ಬೇಕು. ಸೊ ಶ್ರೀರಾಮ್ ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್, ಆ್ಯಂಡ್ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರದ್ದು ಸಿನಿಮಾ ಮಾಡೋಕ್ಕೆ ಭಾಳಷ್ಟು ಧೈರ್ಯ ಬೇಕು, ಯಾಕಂದರೆ ಇದು ಒಂದ್ಸಲ ಹಿಟ್ ಆದರೆ ಹಿಟ್ಟು, ಇಲ್ಲ ಅಂದರೆ ಇಲ್ಲ, ಆ ಥರದ್ದು ಸಿನಿಮಾ. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.